ಒಂದು ದಿನ ಇಟ್ ಹ್ಯಾಸ್ ಫ್ಲೈಟ್. ಅದು ಹಾರ್ತು ಯಾವ ಲೆವೆಲ್ಗೆ ಹಾರ್ತು ಅಂದರೆ 200 ಅಡಿ ಹೋಯ್ತು, 300 ಅಡಿ ಹೋಯ್ತು, 500 ಅಡಿ ಹೋಯ್ತು, 600 ಅಡಿ ದಾಟ್ತು, 700 ಅಡಿ ದಾಟ್ತು. ವೀಕ್ಷಕರೇ ನಮಸ್ಕಾರ, ಡ್ರೋನ್ ಪ್ರತಾಪ್ ಈ ಹೆಸರನ್ನು ನೀವೆಲ್ಲರೂ ಕೇಳೇ ಇರ್ತೀರ. ತನ್ನ ಡ್ರೋನ್ನಿಂದ ರಾಜ್ಯಾದ್ಯಂತ ರಾಷ್ಟ್ರದಲ್ಲೂ ಪ್ರಸಿದ್ಧಿಯನ್ನು ಪಡೆದಂತಹ ಹುಡುಗ. ತದನಂತರ ತಾನು ಮಾಡಿರೋದೆಲ್ಲ ಸುಳ್ಳು ಎಂದು ಬಯಲಾಗುತ್ತಿದ್ದಂತೆ ಟ್ರೋಲ್ ಪೇಜಸ್ಗಳಿಂದ ಅದೆಷ್ಟೋ ಟ್ರೋಲ್ಗೆ ಒಳಗಿದ್ದಂತಹ ಯುವಕ ಅನೇಕ ಗಣ್ಯರಿಂದ ಕೂಡ ಬಯಸ್ಕೊಂಡಿದ್ರು. ಇದೀಗ ಬಿಗ್ ಬಾಸ್ ಮನೆಗೆ ಹೋದ ನಂತರ ಎಲ್ಲರ ನೆಚ್ಚಿನ ಅಭ್ಯರ್ಥಿಯಾಗಿ ಬದಲಾಗಿದ್ದಾರೆ ನಮ್ಮ ಡ್ರೋನ್ ಪ್ರತಾಪ್. ಅಷ್ಟಕ್ಕೂ ಇದಕ್ಕೆ ಕಾರಣ ಏನಂತೀರಾ? ಅವರ ನೇರ ನಡೆ ನುಡಿ, ಚಾಣಾಕ್ಷ ಆಟ ಹಾಗೂ ತಮ್ಮ ಸರಳ ನಡತೆಯೊಂದಿಗೆ ಜನರ ಮನಸ್ಸೂರೆಯನ್ನುಗೊಂಡಿದ್ದಾರೆ. ಬಿಗ್ ಬಾಸ್ನಲ್ಲಿ ತಮ್ಮ ಪ್ರಬುದ್ಧತೆಯ ಆಟ, ಚಾಣಾಕ್ಷ ನಡೆ ಹಾಗೂ ತಾಳ್ಮೆಯೊಂದಿಗೆ ಎಲ್ಲರನ್ನ ಗೆಲ್ಲುತ್ತಿದ್ದಾರೆ ಡ್ರೋನ್ ಪ್ರತಾಪ್ ಅವರು. ತಪ್ಪು ಮಾಡೋದು ಸಹಜ, ಆದರೆ ತಿದ್ದಿ ನಡೆಯನು ಮನುಜ ಅನ್ನೋದಕ್ಕೆ ಪ್ರತಾಪ್ ಅವರು ಎಕ್ಸಾಂಪಲ್ ಆಗಿ ನಿಂತಿದ್ದಾರೆ. ಇದಕ್ಕೆ ಅವರು ಕೂಡ ಜನರಿಗೆ ಇಷ್ಟವಾಗಿರೋದು. ಎಲ್ಲರ ಬಾಯಲ್ಲೂ ಕೂಡ ಇದೇ ಮಾತು, ತಪ್ಪು ಮಾಡಿರ್ಬೋದು ಆದರೆ ತಪ್ಪು ಮಾಡಿದವರೆಲ್ಲರಿಗೂ ಒಂದು ಚಾನ್ಸ್ ಅನ್ನೋದು ಇದೆ. ಹಾಗಾಗಿ ಪ್ರತಾಪ್ಗೆ ಒಂದು ಚಾನ್ಸ್ ಕೊಡೋಣ, ಆತನಿಗೂ ಮತ್ತೊಂದು ಬದುಕಿದೆ ಅನ್ನೋದನ್ನು ಎಲ್ಲರೂ ಒಪ್ಪಿಕೊಳ್ಬೇಕು. ಹೀಗಾಗಿ ಜನರೆಲ್ಲರೂ ಪ್ರತಾಪ್ ಅವರನ್ನು ಬೆಂಬಲಿಸುತ್ತಿದ್ದಾರೆ. ಕಳೆದ ವಾರ ಕಿಚ್ಚನ ಚಪ್ಪಾಳೆಯನ್ನು ಕೂಡ ಇದೇ ಡ್ರೋನ್ ಪ್ರತಾಪ್ ಅವರು ಪಡ್ಕೊಂಡಿದ್ರು. ಡ್ರೋನ್ ಪ್ರತಾಪ್ ಅವರ ಖ್ಯಾತಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಈ ಬಾರಿಯ ಬಿಗ್ ಬಾಸ್ ಗೆಲ್ಲುತ್ತಾರಾ, ಚಾಂಪಿಯನ್ ಆಗಿ ಹೊರಬರ್ತಾರಾ, ಇದರೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಎಂಬುದನ್ನು ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ.